ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಿವ್ಯೂಸ್ ಆಫ್ ಪ್ರಧಾನ್. ಇವತ್ತು ಯಾವ ಕಾರ್ ಡ್ರೈವ್ ಮಾಡ್ತಿದ್ದೀನಪ್ಪ ಅಂದರೆ, ಇವತ್ತು ಕಾರ್ ಅಲ್ಲ ಬೈಕ್, ಅದು ಲೇಟೆಸ್ಟ್ ಬೈಕ್ ಅಲ್ಲ, ವಿಂಟೇಜ್ ಬೈಕ್. ಯಾವ ವಿಂಟೇಜ್ ಬೈಕ್ ಅಂದರೆ ಇದೆ, ಯಮಹಾ RX 135 2002 ಮಾಡೆಲ್. ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ, ಜೊತೆಲೆ ಈ ಗಾಡಿ ಸೇಲ್ಗಿದೆ, ಅದ್ರ ಡೀಟೇಲ್ಸು ಮತ್ತು ಪ್ರೈಸು ಈ ವಿಡಿಯೋನಲ್ಲಿ ನೀವು ನೋಡ್ಬೋದು. ಇದೇ ರಿವ್ಯೂ ಇಂಗ್ಲೀಷ್ನಲ್ಲೂ ಬರುತ್ತೆ. ಇಫ್ ಯು ವಾಂಟ್ ಟು ವಾಚ್ ದಿಸ್ ರಿವ್ಯೂ ಇನ್ ಇಂಗ್ಲೀಷ್, ಪ್ಲೀಸ್ ವೆಯ್ಟ್ ಫಾರ್ ಫ್ಯೂ ಡೇಸ್. I'll be uploading that too. RX 135 ಬಂದು 1990s ಅಲ್ಲಿ ಲಾಂಚ್ ಆಗಿ 2005 ವರೆಗೂ ಪ್ರೊಡಕ್ಷನ್ ಅಲ್ಲಿ ಇತ್ತು. ಇದಕ್ಕೆ ಮುಂಚೆ RX 100 ಪ್ರೊಡಕ್ಷನ್ ಅಲ್ಲಿ ಇತ್ತು. ಈ RX 135 ಬಂದು 2002 ಮಾಡೆಲ್, ಸೆಕೆಂಡ್ ಓನರ್, ಸ್ಟಾಕ್ ಗಾಡಿ. ಕಂಪನಿಯಿಂದ ಹೇಗೆ ಬಂತೋ ಹಾಗೆ ಇದೆ. ಪೇಂಟು ಕೂಡ ಆಗಿಲ್ಲ, ಎಂಜಿನಲ್ಲಿ ಕೈಯೇ ಇಟ್ಟಿಲ್ಲ, ಫುಲ್ ಸೀಲ್ಡ್ ಎಂಜಿನ್ ಇದೆ, ಮತ್ತು ಫುಲ್ಲಿ ಒರಿಜಿನಲ್ ಪೇಂಟ್ ಇದೆ. ನೀವು ನೋಡ್ಬೋದು ಸೈಡ್ಸಲ್ಲೆಲ್ಲ ಚೆನ್ನಾಗೇ ಇದೆ ಪೇಂಟು, ಮೇಲೆ ಸ್ವಲ್ಪ ಫೇಡ್ ಆಗಿದೆ. ಅದನ್ನು ನೀವು ಟ್ಯಾಂಕ್ ಕವರ್ ಹಾಕಿ ಕವರ್ ಮಾಡ್ಕೋಬೋದು, ನಿಮ್ಗೆ ಒರಿಜಿನಾಲಿಟಿ ಮೇಂಟೈನ್ ಮಾಡಬೇಕು ಅಂದರೆ, ಇಲ್ಲ ಅಂದರೆ ನೀವು ಪೇಂಟ್ ಮಾಡ್ಕೋಬೋದು. ಬಟ್ ಗಾಡಿ ಮಾತ್ರ ಸ್ಟಾಕ್ ಕಂಡೀಷನಲ್ಲಿ ತುಂಬ ಚೆನ್ನಾಗಿದೆ. ಎರಡೇ ಓನರಲ್ಲಿ ಗಾಡಿ ಸಿಗೋದು ಕಷ್ಟ ನೋಡಿ, ಅದು ಸ್ಟಾಕ್ ಕಂಡೀಷನಲ್ಲಿದೆ, ರೆಸ್ಟೋರ್ಡ್ ಅಲ್ಲ, ಫುಲ್ಲಿ ಸ್ಟಾಕ್. ಕಂಪನಿಯಿಂದ ಹೇಗೆ ಬಂತೋ ಆಗಿದೆ. ಮತ್ತು ಈ ಗಾಡಿನಲ್ಲಿ ಎಕ್ಸಾಸ್ಟ್ ಚೇಂಜ್ ಮಾಡಿದ್ದಾರೆ. ಇದು ಯಾವ ಎಕ್ಸಾಸ್ಟ್ ಅಂದರೆ ಲಿಮಿಟೆಡ್ ಎಡಿಷನ್ ಎಕ್ಸ್ಪೆಡಿಷನ್ ಎಕ್ಸಾಸ್ಟ್. ಇದ್ರ ಸೌಂಡ್ ನಾನು ಆಮೇಲೆ ತೋರಿಸ್ತೀನಿ. ಈ ಗಾಡಿ ಬಂದು ಓನರ್ ಹತ್ರನೇ ಇದೆ. ನಿಮಗೇನಾದರೂ ಇಷ್ಟ ಆದರೆ ನಾನು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ತುಂಬಾ ಅದ್ಭುತವಾಗಿದೆ ಈ ಗಾಡಿ ನೋಡಿ, ಎಲ್ಲೂ ಪೇಂಟ್ ಏನೂ ಆಗಿಲ್ಲ. ಮೇಲೆ ಬಿಟ್ಟರೆ ಮೇಲೆ ಒಂದೇ ಬಿಸ್ಲಿಗೆ ಫೇಡ್ ಆಗಿದೆ, ಅದು ಬಿಟ್ಟರೆ ಗಾಡಿ ಸ್ಟಾಕ್ ಆಗಿದೆ. ನೀವು ಮಡ್ಗಾರ್ಡ್ ಕಂಡೀಷನು ನೋಡ್ಬೋದು, ಸೂಪರಾಗಿದೆ. ಟೈರ್ ಕಂಡೀಷನ್ ನೋಡಿ, ಸಕ್ಕದಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸೇ ಹಾಕಿರೋದು, ಬ್ರ್ಯಾಂಡ್ ನ್ಯೂ ಅಂತ ಹೇಳೋಕ್ಕಾಗಲ್ಲ, ಬಟ್ ನ್ಯೂ ಆಗಿದೆ. ಈ ಟೈರು ಚೆನ್ನಾಗಿದೆ ನೋಡಿ, ಮಡ್ಗಾರ್ಡ್ಸು ಸೂಪರಾಗಿದೆ, ಕ್ರೋಮಿಯಂ ಪ್ಲೇಟಿಂಗು ಸೂಪರಾಗಿದೆ, ಎಲ್ಲ ಒರಿಜಿನಲ್ ಶೋರೂಮಿಂದ ಹೇಗೆ ಬಂತ ಹಾಗೆ ಇದೆ. ಈ ಸ್ಪೀಡೋಮೀಟರ್ ಮಾತ್ರ RX 135 ಅಲ್ಲ, ಇದು ಯಮಹಾ ಕ್ರಕ್ಸ್ದು ಅನಿಸುತ್ತೆ, ಬಟ್ ಅವ್ರ ಪ್ರಿಫ್ರೆನ್ಸ್ಗೆ ಹಾಕ್ಕೊಟ್ಟಿದ್ದಾರೆ. ನಿಮಗೆ ಬೇಡ ಅಂದರೆ ನೀವು ಚೇಂಜ್ ಮಾಡ್ಕೋಬೋದು. ಬೇರೆ ಸ್ವಿಚ್ ಗೇರ್ ಎಲ್ಲ ಒರಿಜಿನಲ್ಲೇ ಇದೆ. ಗಾಡಿ ಎಷ್ಟು ನೀಟಾಗಿದೆ ಅಂತ ನೋಡಿ, ಸೀಟೂ ಅಷ್ಟೇ ಸೂಪರಾಗಿದೆ ಗಾಡಿ ನೋಡಿ, ಸೀಟ್ ಕಂಡೀಷನ್ ನೋಡಿ ಸೂಪರಾಗಿದೆ, ಹೊಸ ಸೀಟ್ ಕವರ್ ಹಾಕಿದ್ದಾರೆ. ಈ ಗಾಡಿ ಬಂದು RX 135 ಫೋರ್ ಸ್ಪೀಡ್, ಇದರಲ್ಲೇ ಫೈವ್ ಸ್ಪೀಡ್ ವರ್ಷನ್ನು ಸಿಗುತ್ತೆ, ಬಟ್ ಈ ಗಾಡಿ ಬಂದು ಫೋರ್ ಸ್ಪೀಡ್ ವರ್ಷನ್. ಈ ಗಾಡಿ ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ 12 BHP, ಫೈವ್ ಸ್ಪೀಡ್ ಗಾಡಿ ಆದರೆ 14 BHP ಪ್ರೊಡ್ಯೂಸ್ ಮಾಡುತ್ತೆ. RX ಬಗ್ಗೆ ಗೊತ್ತಿಲ್ಲದವರು ಯಾರು ಇರ್ತಾರೆ ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ. ಈ ಸೈಲೆನ್ಸರ್ ಜೊತೆಯಲ್ಲಿ ಸ್ಟಾಕಲ್ಲಿ ಬಂದಿರೋ ಸೈಲೆನ್ಸರು ಇದೆ, ಅವ್ರು ಅದನ್ನು ಕೊಡ್ತಾರೆ ನಿಮಗೆ. ಸೊ ಈ ಗಾಡಿದ ಪ್ರೈಸ್ ಬಂದು ನಾನು ಎಂಡಲ್ಲಿ ಹೇಳ್ತೀನಿ. ಈ ಗಾಡಿನಲ್ಲಿ FC 2024 ವರೆಗೂ ರನ್ನಿಂಗ್ ಅಲ್ಲಿದೆ, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಅದು ರೀಸೆಂಟಾಗೇ ಆಗಿದೆ ಲಾಸ್ಟ್ ಇಯರ್. ಸೊ ನಿಮಗೆ ಬೇಕು ಅಂದರೆ ಇನ್ಶೂರೆನ್ಸ್ ನೀವು ಮಾಡ್ಕೋಬೇಕಾಗುತ್ತೆ, ಇನ್ಶೂರೆನ್ಸ್ ಅವ್ರು ಮಾಡ್ಕೊಡಲ್ಲ. ಮತ್ತು RC ಟ್ರಾನ್ಸ್ಫರ್ ಕಂಪಲ್ಸರಿ. ಫೈನಲ್ ಪ್ರೈಸ್ ಮಾತ್ರ ಕೇಳಬೇಡಿ, ಯಾಕಂದರೆ ಗಾಡಿ ನನ್ನಲ್ಲ, ಗಾಡಿ ಓನರ್ದು. ನಾನು ತಂದು ಮಾರೋ ಗಾಡಿ ಆದರೆ ನಾನು ಫೈನಲ್ ಪ್ರೈಸ್ ನಾನು ಹೇಳ್ಬೋದು, ಬಟ್ ಅವ್ರ ಗಾಡಿ. ನೀವು ಬಂದು ಗಾಡಿ ನೋಡಿ, ಗಾಡಿ ಓಡಿಸ್ ನೋಡಿ, ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಗಾಡಿ ಮೇಲೆ. ನೀವು ಗಾಡಿ ಬಂದು ಓಡಿಸ್ ನೋಡಿ, ನಿಮ್ಗೆ ಆವಾಗಲೇ ಇಷ್ಟ ಆಗುತ್ತೆ. ನೀವು ಸ್ಪಾಟಲ್ಲೇ ಓನರ್ ಹತ್ರ ಮಾತಾಡಿ, ಅವ್ರು ಏನು ರೇಟ್ ಕೊಡ್ತಾರೋ ತೊಗೊಂಡೋಗಿ ಗಾಡಿ, ಅಷ್ಟು ಸೂಪರಾಗಿದೆ ಗಾಡಿ. ಮತ್ತು RC ಟ್ರಾನ್ಸ್ಫರ್ ಕಂಪಲ್ಸರಿ. ನೀವು ತೊಗೊಂಡೋಗಿ ನಾನು ಹಂಗೆ ಇಟ್ಕೊಂಡು ಓಡಿಸ್ತೀನಿ ಅಂದರೆ ಅವ್ರು ಬಿಡಲ್ಲ, ಅವ್ರಿಗೆ RC ಟ್ರಾನ್ಸ್ಫರ್ ಕಂಪಲ್ಸರಿಯಾಗಿ ಆಗಬೇಕು. ನಾನೀಗ ಗಾಡಿ ಹೇಗಿದೆ ಅಂತ ಓಡಿಸಿ ತೋರಿಸ್ತೀನಿ, ನನ್ನ ಜೊತೆ ಬನ್ನಿ. ಮೈ ಗಾಡ್, ಸಕ್ಕಾಗಿದೆ ಗಾಡಿ ಓಡಿಸೋದಕ್ಕೆ.
ಟಾಪ್ ಗಾಡಿ, ಸೂಪರ್ ಆಗಿದೆ ಓಡಿಸೋದಕ್ಕೆ. ಪಿಕಪ್ ಗಾಡಿ ಹೇಗಿದೆ ಅಂತ, ಗೇರ್ ಸ್ಲಿಪ್ ಏನಿಲ್ಲ ಗಾಡಿಲಿ, ಸೂಪರ್ ಆಗಿದೆ. ಆ ಸೌಂಡ್ ಇದೆಯಲ್ಲ ಅದೇ ಗಾಡಿ ಸೂಪರ್ ಆಗಿರೋದು, ಸಕ್ಕ ಅದಾಗಿದೆ ಗಾಡಿ ಓಡಿಸೋದಕ್ಕೆ. ಕೇಳಿಸ್ತಾ ಹೆಂಗಿದೆ ಅಂತ ನೋಡಿ ಗಾಡಿ ಓಡಿಸೋದಕ್ಕೆ, ಸೂಪರ್ ಆಗಿದೆ ಗಾಡಿ. ಪಿಕಪ್ ಸೂಪರ್ ಆಗಿದೆ. ಯೂಟರ್ನ್ ತಗೊಂಡ್ಬಿಡೋಣ. ಪ್ರೈಸ್ ಏನು ಅಂತ ಕೇಳ್ತಿದ್ದೀರಾ? ಈ ಗಾಡಿಗೆ ಓನರ್ ಕೋಟ್ ಮಾಡ್ತಾರೋ ಪ್ರೈಸು 1,10,000 ರುಪೀಸ್. ಈ ಪ್ರೈಸ್ಗೆ ಇದು ವರ್ತ್ ಅಂತ ಕೇಳಿದ್ರೆ ಖಂಡಿತ ವರ್ತ್. ಯಾಕಂದರೆ ಈ ರೇಟಿಗೆ ಬರೀ ರೆಸ್ಟೋರ್ಟ್ ಗಾಡಿನೇ ಸಿಗೋದು, ಸ್ಟಾಕ್ ಗಾಡಿ ಸಿಗಲ್ಲ ನಿಮಗೆ. ರೆಸ್ಟೋರ್ಟ್ ಗಾಡಿಗೆ ಏನು ವ್ಯಾಲ್ಯೂ ಇದೆಯೋ ಅದಕ್ಕೆ ಡಬಲ್ ವ್ಯಾಲ್ಯೂ ಸ್ಟಾಕ್ ಒಳ್ಳೆ ಕಂಡೀಷನಲ್ಲಿದ್ದರೆ ಆ ಗಾಡಿಗೆ ಇರುತ್ತೆ. ಬರೀ ಸ್ಟಾಕ್ ಕಂಡೀಷನಲ್ಲಿದ್ದು ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಅದಕ್ಕೇನು ವ್ಯಾಲ್ಯೂ ಇಲ್ಲ. ಬಟ್ ಈ ಗಾಡಿ ಆ ಥರ ಇಲ್ಲ, ಸ್ಟಾಕ್ ಆಗಿದೆ, ಕಂಡೀಷನ್ ಸೂಪರ್ ಆಗಿದೆ, ವೆರಿ ವೆಲ್ ಮೇಂಟೈನ್ಡ್. ಯಾಕಂದರೆ ಬರೀ ಇಬ್ಬರೇ ಓನರ್ಸು, ಸೆಕೆಂಡ್ ಓನರ್ ಹತ್ರನೇ ಇದೆ ಗಾಡಿ.